ಇನ್ನು ಹಾಸನದಲ್ಲಿ ಉಪಟಳ ನೀಡ್ತಾ ಇರುವಂತಹ ಕಾಡಾನೆಗಳ ಸೆರೆ ಕಾರ್ಯಾಚರಣೆ ಇವತ್ತಿನಿಂದ ಮತ್ತೆ ಆರಂಭ ಆಗ್ತಾ ಇದೆ ಈ ಹಿಂದೆ ನಡೆದಿತ್ತು ಆವಾಗಲೇ ಅರ್ಜುನನನ್ನು ಕಳ್ಕೊಂಡಿದ್ದು ಅದಾದ ನಂತರ ತಾತ್ಕಾಲಿಕ ಸ್ಥಗಿತವಾಗಿತ್ತು ಈಗ ಮತ್ತೆ ಶುರುವಾಗ್ತಾ ಇದೆ ಮತ್ತಿಗೋಡು ಮತ್ತು ದುಬಾರಿ ಆನೆ ಶಿಬಿರದಿಂದ ಸುಮಾರು ಎಂಟು ಆನೆಗಳನ್ನು ಕರೆತರಲಾಗಿದೆ ಒಂದು ಅನುಭವಿ ತಂಡ ಕಾರ್ಯಾಚರಣೆಗೆ ಇಳಿತಾ ಇದೆ ಕ್ಯಾಪ್ಟನ್ ಅಭಿಮನ್ಯು ದಸರಾದಲ್ಲಿ ಅಂಬಾರಿಯನ್ನು ಹೊರತಕ್ಕಂತಹ ಅಭಿಮನ್ಯು ಈ ಟೀಮ್ನ ನೇತೃತ್ವವನ್ನು ವಹಿಸಿದ್ದಾನೆ ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ನೋಡೋಣ ಹಾಸನದಲ್ಲಿ ಬುಂಡಾನೆ ಸೆರೆ ಆಪರೇಷನ್ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆ ಮಲೆನಾಡ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚು ಹಿನ್ನೆಲೆಯಲ್ಲಿ ಕಳೆದ ವರ್ಷ ನವೆಂಬರ್ ಇಪ್ಪತ್ನಾಲ್ಕರಿಂದ ಕ್ಯಾಪ್ಟನ್ ಅರ್ಚುನಾ ನೇತೃತ್ವದಲ್ಲಿ ಆರು ಸಾಕಾನೆಗಳೊಂದಿಗೆ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಎರಡು ಹೆಣ್ಣಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ಅಲ್ಲಿಯೇ ಬಿಡಲಾಗಿತ್ತು ಮೂರು ಪುಂಡಾನೆಗಳನ್ನು ಹಿಡಿದು ಬೇರೆಡೆಗೆ ಸ್ಥಳಾಂತರಿಸಲಾಗಿತ್ತು ಡಿಸೆಂಬರ್ ನಾಲ್ಕರಂದು ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಮದಗಜ್ಜದೊಂದಿಗೆ ಕಾದಾಟದ ವೇಳೆ ಕ್ಯಾಪ್ಟನ್ ಅರ್ಚುನಾ ವೀರ ಮರಣವನ್ನಪ್ಪಿದ್ದ ಅದರಿಂದ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿತ್ತು ಇಂದಿನಿಂದ ಮತ್ತೆ ಕಾಡಾನೆ ಹಂಟಿಂಗ್ ಆಪರೇಷನ್ ಶುರುವಾಗಿದೆ ಈಗಾಗಲೇ ದುಬಾರೆ ಮತ್ತಿಗೋಡು ಆನೆ ಶಿಬಿರದಿಂದ ಅಭಿಮನ್ಯು ಪ್ರಶಾಂತ ಸುಗ್ರೀವ ಅಶ್ವಥಾಮ ಕರ್ನಾಟಕ ಭೀಮ ಹರ್ಷ ಮಹೇಂದ್ರ ಧನಂಜಯ ಸೇರಿ ಎಂಟು ಸಾಕನೆಗಳು ಬೆಕ್ಕೋಡು ಬಳಿಯ ಶಿಬಿರಕ್ಕೆ ಆಕ್ರಮಿಸಿವೆ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಹಾಗೂ ಅರಣ್ಯ ಅಧಿಕಾರಿಗಳು ಪೂಜೆ ಸಲ್ಲಿಸಿ ಕಬ್ಬು ಬೆಲ್ಲ ನೀಡಿ ಆಪರೇಷನ್ ಯಶಸ್ವಿಯಾಗ್ಲಿ ಅಂತ ಶುಭ ಹಾರೈಸಿದ್ದಾರೆ ನಮ್ಮದೊಂದು ಮನವಿ ಇದೆ ಇವಾಗ ಏನಂತಂದರೆ ಆನೆಯ ಹಾವಳಿಯಿಂದ ಜನ ಭಯಭೀತಿಯಿಂದ ಬದುಕ್ತಾ ಇದ್ದಾರೆ ಅದರಿಂದ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಇದಿದೆ ಅದಕ್ಕೆ ಸಕಾರಾತ್ಮಕವಾಗಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾಯಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಬಟ್ ಒಟ್ಟಾರೆ ಪ್ರಾಣಕ್ಕೆ ಯಾವುದೇ ಹಾನಿಯಾಗೋದು ಬೇಡ ಮತ್ತು ಬೆಳೆಗಳಿಗೂ ಸಹ ಇದೆ ಆ ಭಗವಂತನಲ್ಲೂ ಪ್ರಾರ್ಥನೆ ಮಾಡ್ತೀನಿ ಈ ಆನೆಯ ಹಾವಳಿ ಇಷ್ಟಕ್ಕೆ ಹಂತಿ ಆಗಬೇಕು ಎಲ್ಲ ಆನೆಗಳು ಅಂತಂದರೆ ಸರ್ ಈಗ ಏನು ಪುಂಡಾಟೆಗಳು ಇದೆಲ್ಲ ಆಗ್ತಾಯಿದ್ದಾವೆ ಆ ಥರ ಆನೆಗಳನ್ನ ಇಟ್ಕೊಂಡು ಹೋಗ್ಬಿಟ್ಟು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಪ್ರಾಣಕ್ಕೆ ಹಾನಿ ಆಗದಂಗೆ ಮಾಡ್ತೀವಿ ಇನ್ನು ಕಳೆದ ಬಾರಿ ಆದಂತಹ ಅನಾಹುತದಿಂದ ಎಚ್ಚೆತ್ತಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಬಾರಿ ನುರಿತ ಅರವಳಿಕೆ ತಜ್ಞರ ತಂಡದೊಂದಿಗೆ ಕಾರ್ಯಾಚರಣೆಯನ್ನ ನಡೆಸಲಿದ್ದಾರೆ ಮೊದಲು ಮುಂದುವರಿದ ಭಾಗವಾಗಿ ಮೂರು ಸಲಗಗಳನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡಲಾಗುತ್ತೆ ನಂತರ ಹೆಚ್ಚು ಉಪಟಳ ನೀಡ್ತಾ ಇರುವ ಕಾಡಾನೆಗಳ ಜೊತೆಗೆ ಅರ್ಜುನನ ಸಾವಿಗೆ ಕಾರಣವಾದಂತಹ ನರಹಂತಕ ಆನೆಯನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡ್ಲಾಗುತ್ತೆ ಆಣೆ ಕ ಹಿಡಿಯುವ ಸೆರೆ ಹಿಡಿಯೋಕೆ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದೀವಿ ಅದನ್ನು ಈಗ ಮುಂದುವರಿಸ್ತಾ ಇದ್ದೀವಿ ನಮಗೆ ಈಗಾಗಲೇ ಹೋದ ಕಾರ್ಯಾಚರಣೆಯಲ್ಲಿ ಆರು ಆಣೆಗಳಿಗೆ ನಾವು ಪರ್ಮಿಷನ್ ಬಂತು ರೇಡಿಯೋ ಕಲರ್ ಆಗಲಿಕ್ಕೆ ಅದರಲ್ಲಿ ಇನ್ನೂ ಮೂರು ಪೆಂಡಿಂಗ್ ಇದು ಅಂದರೆ ಒಂಬತ್ತು ಆಣೆಗಳಿಗೆ ಹಿಡಿಬೇಕಿತ್ತು ಆರು ಮಾಡಿದೀವಿ ಮೂರು ಪೆಂಡಿಂಗ್ ಇದೆ ಆ ಮೂರಿಂದ ಈಗ ಕಾರ್ಯವನ್ನು ಪ್ರಾರಂಭ ಮಾಡ್ತಿದ್ವಿ ಇದು ಮುಂದೆ ವರ್ಸ್ತಾ ಹೋಗ್ತೀವಿ ಈಗ ಫಸ್ಟ್ ಟೆ ಟೆನ್ ಡೇಸ್ ಒಳಗಡೆ ಎಷ್ಟು ಕಾರ್ಯಾಚರಣೆಯಲ್ಲಿ ಎಷ್ಟು ನಮಗೆ ಅನುಕೂಲತೆ ಆಗಿ ಎಷ್ಟು ಆನೆಯಲ್ಲಿ ಹಿಡಿಯೋಕ್ಕಾಗುತ್ತೋ ಅಷ್ಟು ಮಾಡಿ ಜನಕ್ಕೆ ಯಾವುದೇ ತೊಂದರೆ ಆಗದಂಗೆ ಇನ್ನು ಕಳೆದ ಎರಡು ದಶಕಗಳಿಂದ ಸಕಲೇಶ್ಪುರ ಆಲೂರು ಹಾಗೂ ನಾಲ್ಕೈದು ವರ್ಷಗಳಿಂದ ಬೇಲೂರು ಭಾಗದಲ್ಲಿ ಗಜಪಡೆ ಗಲಾಟೆ ಮಿತಿ ಮೀರಿದು ರೈತರು ಹಾಗೂ ಕಾಫಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ ಆದ್ರೆ ಸರ್ಕಾರಗಳು ಒಂದೆರಡು ಕಾಡಾನೆಗಳನ್ನ ಹಿಡಿದು ಸ್ಥಳಾಂತರ ಮಾಡಿದ್ರೆ ಸಾಲ್ದು ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಹಿಡಿಬೇಕು ಅಂತ ಎಲ್ಲರ ಒಕ್ಕರಲ್ಲ ಒತ್ತಾಯವಾಗಿದೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ